ಇವತ್ತು ಶುಭ ದಿನ ಶುಭ ಗಳಿಗೆಯಲ್ಲಿ ವಿಧಾನಸೌಧದ ಮೂರನೇ ಮಹಡಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವಿದ್ಯುಕ್ತವಾಗಿ ಆಫೀಸ್ ಪೂಜೆಯನ್ನು ಇಟ್ಕೊಂಡಿದ್ದೀವಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿದ್ದೀವಿ ನನ್ನ ಆರಾಧ್ಯ ದೈವ ಗಂಗಾಧರ ಅಜ್ಜ ನಡುವಿನಕೆರೆ ಅವರ ಪೂಜೆ ಕೊಲ್ಲಾಪುರ ಮಹಾಲಕ್ಷ್ಮಿ ಮನೆದೇವರಾದಂಥ ವೀರಭದ್ರೇಶ್ವರನ ಪೂಜೆಯನ್ನು ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ನೂತನವಾಗಿ ಬಂದಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಲಿ ಅದರಲ್ಲೂ ನನ್ನ ಇಲಾಖೆ ನನ್ನ ಮೇಲೆ ಒಂದು ವಿಶ್ವಾಸವಿಟ್ಟು ನಮ್ಮ ಮುಖಂಡರುಗಳು ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಏನು ನನಗೆ ಜವಾಬ್ದಾರಿಯನ್ನು ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದಾರೆ ಈ ಜವಾಬ್ದಾರಿಯನ್ನು ಕರ್ನಾಟಕ ರಾಜ್ಯದ ಮಹಾಜನತೆಗೆ ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟು ಒಳ್ಳೆದನ್ನ ಪ್ರಗತಿಯನ್ನ ಮಾಡಲಿ ಸರ್ಕಾರಕ್ಕೆ ಒಳ್ಳೆ ಹೆಸರನ್ನ ತಗೊಂಡ ಬರಲಿ ಅಂತ ಹೇಳಿ ಮಹಾಲಕ್ಷ್ಮಿಯ ಪೂಜೆಯನ್ನ ಇವತ್ತು ಇಟ್ಕೊಂಡಿದ್ದೇವೆ ನಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ಇಲಾಖೆಯ ಸೆಕ್ರೆಟರಿ ಅವರು ಇದ್ದಾರೆ ಮಂಜುಳಾ ಅವರು ನಮ್ಮ ಡೈರೆಕ್ಟರ್ ಅವರು ಅನುರಾಧ ಅವರು ಇದ್ದಾರೆ ನಮ್ಮ ವುಮನ್ ಕಮಿಷನ್ ಡೈರೆಕ್ಟರ್ ಕವಿತಾ ಅವರು ಇದ್ದಾರೆ ಸೋ ಎಲ್ಲರೂ ಹೆಣ್ಮಕ್ಕಳೇ ಇದ್ದೀವಿ ಸೋ ಮಹಿಳಾ ಮಕ್ಕಳ ಕಲ್ಯಾಣ ಮತ್ತು ಹಿರಿಯ ನಾಗರಿಕ ಅಂಗವಿಕಲ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಬಹಳ ಒಳ್ಳೆ ಕೆಲಸ ಮಾಡಬೇಕು ಅಂತ ಡೇ 1 ನಿಂದ ಎಲ್ಲರೂ ಕ್ಲಿಯರ್ ಮೈಂಡ್ ಇಟ್ಕೊಂಡು ಕ್ಲಿಯರ್ ವಿಷನ್ ಇಟ್ಕೊಂಡು ಎಲ್ಲರೂ ಕೆಲಸ ಪ್ರಾರಂಭ ಮಾಡಿದೀವಿ ಅದರಲ್ಲೂ ನಮ್ಮ ಇಲಾಖೆಗೆ ಬರುವಂತ ಗ್ರಹಲಕ್ಷ್ಮಿ ಏನು ಗ್ಯಾರಂಟಿಗಳಲ್ಲಿ ಒಂದು ಪ್ರಮುಖವಾದಂತ ಗ್ಯಾರಂಟಿ ಗ್ರಹಲಕ್ಷ್ಮಿ ಯೋಜನೆ ಇಲಾಖೆಗೆ ಹೆಸರು ಬರಬೇಕು ಸರ್ಕಾರಕ್ಕೆ ಹೆಸರು ಬರಬೇಕು ಜೊತೆಯಲ್ಲಿ ಜನಸಾಮಾನ್ಯರಿಗೆ ಈ ಒಂದು ಯೋಜನೆ ಮುಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಸನ್ನದ್ಧರಾಗಿದ್ದೀವಿ ದೇವರಲ್ಲಿ ಪ್ರಾರ್ಥನೆ ಮಾಡಿದಿನಿ ಏನಾದರೂ ಇದ್ರೆ ಮೇಡಂ ಸ್ಕೀಮ್ ಇಂಟ್ರೋಡ್ಯೂಸ್ ಮಾಡ್ಲಿಕ್ಕೆ ಆರ್ಥಿಕ ಇದರದ್ದು ಏನೋ ಹೊಂದಾಣಿಕೆ ಇರಬಹುದು ಮತ್ತೆ ಎಷ್ಟು ಜನ ಸಾಲ ಫಲಾನುಭವಿಗಳು ಆಗ್ತಾರೆ ಅಂತ ಬಗ್ಗೆ ಇನ್ನೂ ಸಹ ಮಾಹಿತಿ ಸಿಕ್ಕಿಲ್ಲ ನೀವು ಇಲಾಖೆ ಸಚಿವ ಇಲಾಖೆ ರಿವ್ಯೂ ಮಾಡಿದಿರಾ ಅದರ ಬಗ್ಗೆ ಮಾಹಿತಿ ಕೊಡಿ ಬಿಪಿಎಲ್ ನಮ್ಮ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ 88% ಇದ್ದಾರೆ ಬಿಪಿಎಲ್ ಜೊತೆಯಲ್ಲಿ ಎಪಿಎಲ್ ಕಾರ್ಡ್ ಹೋಲ್ಡರ್ಸ್ ಗಳನ್ನು ಕೂಡ ನಾವು ಇದರೊಳಗಡೆ ನಾವು ತಗೊಳ್ತಾ ಇದೀವಿ ಈ ಒಂದು ಯೋಜನೆ ಅಡಿಯಲ್ಲಿ ತಗೊಳ್ತಾ ಇದೀವಿ ಫಲಾನುಭವಿಗಳಂತ ಯಾವುದೇ ಕಂಡೀಷನ್ ಕೂಡ ನಾವು ಅಪ್ಲೈ ಮಾಡಲ್ಲ ಇನ್ನು ಸಮಗ್ರವಾಗಿ ಚರ್ಚೆ ಮತ್ತು ಚಿಂತನೆ ನಡೀತಾ ಇದೆ ಅಧಿಕಾರಿಗಳ ಮಟ್ಟದಲ್ಲಿ ಎಲ್ಲ ಡಾಟಾ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸೋ ಅಷ್ಟೇ ಇಷ್ಟೇ ಅಂತ ಅಂಶಗಳನ್ನು ಹೇಳಲಿಕ್ಕೆ ಬರೋದಿಲ್ಲ ಬಟ್ ನಮ್ಮ ರಾಜ್ಯದ ಪ್ರತಿಯೊಂದು ಕುಟುಂಬ ಈ ಯೋಜನೆಯ ಲಾಭವನ್ನು ಪಡೆಯುತ್ತೆ ಅನ್ನುವಂತ ಭರವಸೆ ನನಗಿದೆ ಮೊನ್ನೆ ತಾವು ಮುಖ್ಯಮಂತ್ರಿಗಳ ಒಂದು ಪ್ರೆಸ್ ಮೀಟ್ ನಲ್ಲಿ ತಾವೆಲ್ಲರೂ ಭಾಗವಹಿಸಿದ್ರಿ ಈ ಒಂದು ಪ್ರಶ್ನೆಗೆ ಅವರು ತಮಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ ಕೊಟ್ಟಿದ್ದಾರೆ ಇಲಾಖೆ ಸಚಿವರಾಗಿ ನಾನು ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ದುಡ್ಡನ್ನ ಯಾವ ರೀತಿಯಾಗಿ ಹೊಂದಿಸಬೇಕು ಅನ್ನೋದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈಗಾಗಲೇ ವರ್ಕೌಟ್ ಮಾಡ್ತಾ ಇದೆ ನಮ್ಮ ಸೆಕ್ರೆಟರಿ ಅವರು ಡೈರೆಕ್ಟರ್ ನಾವೆಲ್ಲರೂ ಕೂತ್ಕೊಂಡು ವರ್ಕೌಟ್ ಮಾಡ್ತಾ ಇದೀವಿ ಒಂದು ಕ್ಲಿಯರ್ ಪಿಕ್ಚರ್ ಬಂದ ಮೇಲೆ ಖಂಡಿತವಾಗ್ಲೂ ನಿಮ್ಮ ಎದುರುಗಡೆ ಬಂದು ಹೇಳ್ತೀನಿ ಈಗಾಗಲೇ ಎರಡು ಅನ್ನಭಾಗ್ಯ ಸ್ಕೀಮ್ ಇರಬಹುದು ಮತ್ತೆ ಶಕ್ತಿ ಯೋಜನೆದು ಆರ್ಡರ್ ಮಾಡಿದ್ದಾರೆ ಸರ್ಕಾರಿ ಆದೇಶ ಆಗಿದೆ ನಿಮ್ಮ ಇಲಾಖೆ ಸ್ಕೀಮ್ ಗಳು ಇನ್ನು ಆದೇಶ ಆಗಿಲ್ಲ ಅದು ಆದೇಶ ಆಗುತ್ತೆ ಆಗಸ್ಟ್ 15ನೇ ತಾರೀಕು ಅಂತ ಈಗಾಗಲೇ ನಾವು ಘೋಷಣೆ ಮಾಡಿದೀವಿ ಸೋ ಅದು ಕೂಡ ಆದಷ್ಟು ಶೀಘ್ರದಲ್ಲೇ ಅದು ಕೂಡ ಆರ್ಡರ್ ಇಶ್ಯೂ ಆಗುತ್ತೆ ಥ್ಯಾಂಕ್ ಯು ನಾನು ಮುಂಚೆಯಿಂದನೂ ಒಂದೇ ಮಾತನ್ನ ಹೇಳ್ತಾ ಇದ್ದೀನಿ ನನಗೆ ಯಾವ ಜವಾಬ್ದಾರಿಯನ್ನ ಕೊಟ್ಟರು ಕೂಡ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತ ದೇರ್ ಇಸ್ ನೋ ಚಾಯ್ಸ್ ಎಟ್ ಆಲ್ ಇಡೀ ಕರ್ನಾಟಕದ ಮಂತ್ರಿ ಆದಂತ ಸಂದರ್ಭದಲ್ಲಿ ಒಂದಕ್ಕೆ ರೆಸ್ಟ್ರಿಕ್ಷನ್ ಆಗೋದಿಲ್ಲ ಬಟ್ ಅಭಿಮಾನ ಇದೆ ನಾನು ಬೆಳಗಾವಿ ಅವರು ಮೊನ್ನೆ ತಾವು ಶನಿವಾರ ತಮ್ಮ ಒಂದು ಇಲಾಖೆ ಕಾರ್ಯಕ್ರಮ ಮುಗಿಸಿ ಅನ್ನೋ ಚಾಲಕ ಸರ್ಕಲ್ ಅಲ್ಲಿ ಈ ನೀತಿ ರೂಲ್ ಅನ್ನ ವಯಲೇಷನ್ ಮಾಡ್ಬಿಟ್ಟು ಯಾಕೆ ಹೋಗ್ತಿದ್ರಿ ಅನ್ನೋದು ಲೆಫ್ಟ್ ತಗೊಳ್ಳೋದು ಟ್ರಾಫಿಕ್ ರೂಲ್ಸ್ ವಯಲೇಷನ್ ಮಾಡಿ ಲೆಫ್ಟ್ ತಗೊಂಡು ಹೋಗ್ತಾ ಇದ್ದೀವಿ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಯಾವತ್ತೂ ಕೂಡ ರೂಲ್ಸ್ ರೆಗ್ಯುಲೇಷನ್ ನಾನು ಯಾವತ್ತೂ ವಯಲೇಷನ್ ಮಾಡೋದಿಲ್ಲ ಬಟ್ ಈಗ ನೀವು ನನ್ನ ಗಮನಕ್ಕೆ ತರ್ತಾ ಇದ್ರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆದರೂ ತಿಳ್ಕೊಳ್ತೀನಿ ನನಗೆ ಗೊತ್ತಿಲ್ಲ ಬ್ರದರ್ ಯಾವ ಕಾರಣಕ್ಕೆ ಡ್ರೈವರ್ ಆ ರೀತಿ ಮಾಡಿದ್ರೆ ಗಾಡಿ ಅಂದ್ರೆ ನಾನು ಹೊಡೆಯೋದಿಲ್ಲ ಡೈರೆಕ್ಷನ್ ಅಂತ ನಾನು ಕೊಡೋದಿಲ್ಲ ಸೊ ಸ್ವಲ್ಪ ನೀವು ಕೂಡ ಕೋಆಪರೇಷನ್ ಕೊಡಿ ಮೊದಲನೇ ದಿನ ಪೂಜೆ ಮಾಡಿದ್ದೀನಿ ಶುಭ ದಿನ ಶುಭ ಗಳಿಗೆ ಅಂತ ಹೇಳಿದ್ದೀನಿ ಅರ್ಥ ಮಾಡ್ಕೊಳ್ತೀರಾ ಅನ್ಕೊಂಡಿದ್ದೀನಿ.